ಮಹಿಳೆಯರ ಹೋರಾಟ ಮತ್ತು ಆತ್ಮ ಗೌರವವನ್ನು ಎತ್ತಿ ಹಿಡಿದ ಸ್ಮರಣೀಯ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಕುಷ್ಟಗಿ ನಗರದ ಬುತ್ತಿ ಬಸವೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಜಿಲ್ಲಾ ಅಧ್ಯಕ್ಷ ಶರಣುಗಡ್ಡಿ ಮಾತನಾಡುತ್ತಾ ಮಹಿಳೆಯರು ಎಲ್ಲ ರೀತಿಯ ಸಂಕೋಲೆಗಳಿಂದ ಹೊರಗಡೆ ಬಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢಗೊಳ್ಳಬೇಕು. ಮಮತೆ ಪ್ರೀತಿ ತ್ಯಾಗಮಯಿ ಮಹಿಳೆ ಆಶಾ ಕಾರ್ಯಕರ್ತೆಯರಾಗಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಆರೋಗ್ಯ ಕಾಪಾಡುವ ಸಲುವಾಗಿ ದಿನನಿತ್ಯ ಮನೆ ಓಣಿಗಳಲ್ಲಿ ಓಡಾಡಿ ಜನಸಾಮಾನ್ಯರ ಆರೋಗ್ಯ ಕಾಪಾಡುವಲ್ಲಿ ಮುಂಚೂಣಿ ವಾರಿಯರ್ಸ್ ಆಗಿದ್ದಾರೆ. ಅವರ ಸಮಸ್ಯೆಗಳ ಕುರಿತು ಸರ್ಕಾರ ಕೇವಲ ಹೊಗಳಿಕೆ ಮಾತುಗಳನ್ನು ಆಡಿದರೆ ಸಾಕಾಗುವುದಿಲ್ಲ. ದುಡಿತಕ್ಕೆ ವೇತನ ನಿಗದಿ ಮಾಡಬೇಕು ಆಶಾ ಕಾರ್ಯಕರ್ತೆಯರ ಕುರಿತು ಹೇಳಿದರು. ಮುಂದುವರೆದು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಶ್ರಮಿಕ ಹೆಣ್ಣು ಮಕ್ಕಳಿಗೆ ಹೋರಾಟದ ಹಾದಿ ತುಳಿಯಲು ಸಂಕಲ್ಪ ಮೂಡಿಸುವ ದಿನ. 19 ಮಾರ್ಚ್ 8 ರಂದು ಉತ್ತಮ ವೇತನ ಹಾಗೂ ಉತ್ತಮ ದುಡಿಯುವ ಪರಿಸ್ಥಿತಿ ಆಗ್ರಹಿಸಿ 20,000 ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಪೊಲೀಸ್ ದೌರ್ಜನ್ಯಕ್ಕೆ ತುತ್ತಾದದ್ದು ಇಂದು ಇತಿಹಾಸ. 1857 ಮಾರ್ಚ್ 8 ರಂದು ನ್ಯೂಯಾರ್ಕ್ ನಗರದ ಜವಳಿ ಕಾರ್ಖಾನೆಗಳ ಹೆಣ್ಣು ಮಕ್ಕಳು ಇದೇ ಕಾರಣಕ್ಕೆ ಪ್ರತಿಭಟಿಸಿದರು. ಸರ್ಕಾರ ಈ ಹೋರಾಟವನ್ನು ತಡೆಹಿಡಿದಿತ್ತು. 2 ವರ್ಷಗಳ ಬಳಿಕ ಮಾರ್ಚ್ ತಿಂಗಳಲ್ಲಿ ಮಹಿಳೆಯರು ತಮ್ಮ ಮೊಟ್ಟ ಮೊದಲ ಕಾರ್ಮಿಕ ಸಂಘಟನೆಯನ್ನು ಕಟ್ಟಿದರು. ಶ್ರಮಿಕ ಮಹಿಳೆಯರ ಎರಡನೆಯ ಸಮ್ಮೇಳನದಲ್ಲಿ ಸಮಾಜವಾದಿ ನಾಯಕಿ ಕ್ಲಾರಾ ಟಕ್ಕಿನ್ ಶ್ರಮಿಕ ಮಹಿಳೆಯರ ಪರಿಸ್ಥಿತಿಯನ್ನು ವಿಶ್ವದ ಗಮನಕ್ಕೆ ತಿಳಿಸಲು ಹೋರಾಟದಲ್ಲಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿರುವುದು ಹಾಗೂ ದುಡಿಮೆ ಅವಧಿಯನ್ನು 12 ಗಂಟೆವರೆಗೆ ವಿಸ್ತರಿಸಲು ಅವಕಾಶ ಕಲ್ಪಿಸಿರುವ ಮಸೂದೆಯನ್ನು ಏಕಾಏಕಿಯಾಗಿ ಮಂಡಿಸಿ ಅಂಗೀಕರಿಸುವುದು ಅತ್ಯಂತ ಜನತಂತ್ರ ವಿರೋಧಿ ಹಾಗೂ ಶ್ರಮಿಕ ಮಹಿಳಾ ವಿರೋಧಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೌಶಲ್ಯ ದೊಡ್ಡಗೌಡರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ವಿಜಯಲಕ್ಷ್ಮಿ ಬಡಿಗೇರ್ ಅಧ್ಯಕ್ಷತೆ ವಹಿಸಿದರು. ಶ್ಯಾಮವ್ವ ಸ್ವಾಗತ ಕುರಿತು ಸರಸ್ವತಿ ನಿರೂಪಣೆ ಮಾಡಿದರು. ಗಂಗುಬಾಯಿ ಶ್ಯಾಮವ್ವ ಹೋರಾಟದ ಹಾಡುಗಳನ್ನು ಹಾಡಿದರು. ಈ ಕಾರ್ಯಕ್ರಮದಲ್ಲಿ ಆಶಾ ಸುಗಮಕಾರರಾದ ಮಹಾಂತಮ್ಮ ಗಾಯತ್ರಿ ಯಮನೂರ್ಬಿ ರೇಣುಕ ಅಕ್ಕಮ್ಮ ಸಾವಿತ್ರಿ ಚನ್ನಮ್ಮ ಮುಖಂಡರಾದ ಸುಮಾ ಅಮರಮ್ಮ ಚಂಪಾ ಹನುಮವ್ವ ಗೀತಾ ಮುಂತಾದ 100 ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ಖುಷಿ ಪಡುವವರು, ಖುಷಿ ಪಡುವ ಪರಿಣಾಮಿ ಗಂಡ ಹೋದರೆ ವಿಧವೆಯಾಗಿ ತಾಳಿ ಬಳಿ ಎಲ್ಲ ಸೌಭಾಗ್ಯವನ್ನು ಪಡೆದುಕೊಳ್ಳುವಳು, ಇನ್ನೊಂದು ಮನೆ ಆಗದೆ ಯವನವನ್ನು ಮಕ್ಕಳು ಗಳಿಸುತ್ತಾ ಕಳೆಯುವಳು, ಇವಳು ಹೀಗೆ ದೀಪದಂತೆ ತಾಸುಟ್ಟು ಬೆಳಕು ನೀಡುವಳು. ಮುಟ್ಟಾದ್ರೆ ಅಪವಿತ್ರಳು, ಗುಡಿ ಒಳಗೆ ಹೋಗಲಾರಳು, ಮೈ ಮುಂತ ಬಟ್ಟೆಯಿಂದ ಮುಚ್ಚಿಕೊಂಡು ಅದೇ ಸ್ವತಂತ್ರ ಎನ್ನುವಳು. ಹುಡುಕಾಯ್ಕೊಂಡಿರ್ತಾರಲ್ಲ, ಮುಂದೆ ನಿಂತು ಗಂಡನಿಗೆ ಇನ್ನೊಂದು ಮದುವೆ ಮಾಡಬಹುದು. ಹೌದು, ಇವಳು ಮಾಯೆ ಪಡೆಯುವುದಕ್ಕಿಂತ ಕೊಟ್ಟೆ ಮಾಯವಾಗುವಳು. ಮಕ್ಕಳಿಗೆ ಉಳಿಸಿ ತಾನು ಉಪವಾಸ ಮಲಗುವಳು. ಆರ್ಥಿಕ ಸ್ವಾತಂತ್ರ್ಯ ಅಂತ ಹೋರಾಟದ ನಡಿ, ಅಲ್ಲಿ ಹೆಣ್ಮಕ್ಳ ಕೆಲಸಕ್ಕೂ ಕರ್ಕೊಳ್ಳಂಗಿಲ್ಲ, ಶಿಕ್ಷಣದಲ್ಲಿ ಕೊಡಂಗಿಲ್ಲ. ಇಂಥ ಒಂದು ತಾರತಮ್ಯದ ವಿರುದ್ಧ ಮೊಟ್ಟ ಮೊದಲಿಗೆ ನ್ಯೂಯಾರ್ಕ್ ನಗರದಲ್ಲಿ, ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಸಾವಿರಾರು ಹೆಣ್ಮಕ್ಳು ಅರೆಸ್ಟ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ, ರಕ್ತದ ಕೋಡಿನ ಹರಿಯುತ್ತೆ. ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಅಲ್ಲಿ ಪೊಲೀಸ್ ಮಿಲಿಟರಿ ಅಟ್ಯಾಕ್ ಮಾಡಿದ ಮೇಲೆ ಎಷ್ಟೋ ಜನ ಸಾವಿರಾರು ಹೆಣ್ಮಕ್ಳು ಅದರಲ್ಲಿ ಸತ್ತು ತೀರೋಗ್ತಾರೆ. ಆ ಒಂದು ತೀರೋದ್ಮೇಲೆ ಮುಂದಿನ ದಿನಗಳಲ್ಲಿ ಸುಮಾರು 2.5-3 ವರ್ಷಗಳಾದ್ಮೇಲೆ ಒಂದು ಕಾರ್ಮಿಕರ ಮಹಿಳಾ ಕಾರ್ಮಿಕರ ಶ್ರಮಿಕ ಮಹಿಳೆಯರ ಒಂದು ಸಂಘಟನೆ ಸ್ಥಾಪನೆ ಆಗುತ್ತೆ. ಈ ಒಂದು ಹೋರಾಟದ ರಕ್ತದ ಕೋಡಿಯನ್ನು ಹರಿಯುತ್ತೆ. ಹೆಣ್ಮಕ್ಳು ಅಂತ ಒಂದು ತೀರೋಗಾತ ಹೋರಾಟದ ಕೈಗೊಳ್ತಾರೆ. ಆವಾಗ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಘೋಷಣೆ ಮಾಡ್ತಾರೆ. ಆ ಒಂದು ಹೋರಾಟದ ಇತಿಹಾಸನೇ ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನ